ಇಂದು ಆಧುನಿಕ ವಿಜ್ಞಾನದ ನೆರವಿನಿಂದ ಕೃಷಿಯಲ್ಲಿ ಒಂದಿಷ್ಟು ಶ್ರಮ ವಹಿಸಿದರೆ ಬಂಜರು ಭೂಮಿಯಲ್ಲಿಯೂ ಬಂಗಾರದ ಬೆಳೆ ಬೆಳೆಯಬಹುದು. ಹಿಮಾಚಲ ಪ್ರದೇಶದ ರೈತ ಮಂದೀಪ್ ಇದನ್ನು ಸಾಬೀತುಪಡಿಸಿದ್ದಾರೆ. ಪ್ರಸ್ತುತ ಕೃಷಿ ಕ್ಷೇತ್ರವು ವೇಗವಾಗಿ ಬೆಳೆಯುತ್ತಿದೆ, ಆದರೆ ಇಂದಿನ ಯುವಜನತೆ ಕೃಷಿಯಲ್ಲಿ ಹೆಚ್ಚು ಆಸಕ್ತಿ ತೋರುತ್ತಿಲ್ಲ. ಆದರೂ ಲಕ್ಷಗಟ್ಟಲೆ ದುಡಿಯುತ್ತಿದ್ದರೂ ಉನ್ನತ ಶಿಕ್ಷಣ ಮುಗಿಸಿ ಕೃಷಿಯನ್ನೇ ಕೈಗೆತ್ತಿಕೊಂಡಿರುವ ಕೆಲವು ಯುವಕರಿದ್ದಾರೆ. ಹಿಮಾಚಲ ಪ್ರದೇಶದ ಮಂದೀಪ್ ಎಂಬ ಯುವಕ ಅದಕ್ಕೆ ಉತ್ತಮ ನಿದರ್ಶನವಾಗಿದ್ದಾರೆ. ಆತ MBA ಮುಗಿಸಿದ ನಂತರ ಕಂಪನಿಯೊಂದರಲ್ಲಿ ಮ್ಯಾನೇಜರ್ ಆಗಿ ವೃತ್ತಿ ಜೀವನ ಆರಂಭಿಸಿದರು. 5 ವರ್ಷಗಳ ಕಾಲ ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಉನ್ನತ ಹುದ್ದೆಯಲ್ಲಿ ಕೆಲಸ ಮಾಡಿದ್ದಾರೆ. ಬಳಿಕ ಮಂದೀಪ್ ತನ್ನ ಕುಟುಂಬದೊಂದಿಗೆ ತನ್ನ ಹುಟ್ಟೂರಾದ ಸೋಲನ್ಗೆ ಮರಳಲು ನಿರ್ಧರಿಸಿದರು. ಸೋಲನ್ಗೆ ಬಂದ ನಂತರ ಮಂದೀಪ್ ಅವರು ಪಾಳು ಭೂಮಿಯಲ್ಲಿ ಕೃಷಿ ಮಾಡಲು ಯೋಚಿಸಿದ್ದಾರೆ. ಆದರೆ ಅವರು ಸಾಂಪ್ರದಾಯಿಕವಾಗಿ ಇತರೆ ರೈತರಂತೆ ಕೃಷಿ ಮಾಡದೆ ವಿಭಿನ್ನ ರೀತಿಯಲ್ಲಿ ಕೃಷಿ ಮಾಡಲು ಬಯಸಿದ್ದರು. ಹಾಗಾಗಿ ತೋಟಗಾರಿಕೆ ಕೃಷಿಯತ್ತ ಮುಖ ಮಾಡಿದರು. ಮಂದೀಪ್ ಕೃಷಿ ಮಾಡುವ ಮುನ್ನ ತಮ್ಮ ಪ್ರದೇಶದಲ್ಲಿ ಹವಾಮಾನ ಹೇಗಿರುತ್ತದೆ ಎಂಬುದರ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಾರೆ. ನಂತರ ಅವರು ಕೃಷಿಯ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರನ್ನು ಭೇಟಿಯಾದರು. ಇದೆಲ್ಲ ಮುಗಿದ ಮೇಲೆ ಅವರು ಕಿವಿ ಹಣ್ಣಿನ ಕೃಷಿ ಮಾಡಲು ನಿರ್ಧರಿಸಿದ್ದಾರೆ. ಕಿವಿ ಹಣ್ಣಿನ ಕೃಷಿಯ ಬಗ್ಗೆ ಸಂಪೂರ್ಣ ಜ್ಞಾನ ಪಡೆಯಲು ಮಂದೀಪ್ ಅನೇಕ ಪುಸ್ತಕಗಳನ್ನು ಓದಿದ್ದಾಗಿ ತಿಳಿಸಿದ್ದಾರೆ. ಇದಕ್ಕಾಗಿ ಅವರು ಹೆಚ್ಚಿನ ಸಮಯವನ್ನು ಗ್ರಂಥಾಲಯದಲ್ಲಿ ಕಳೆದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಪ್ರಾಧ್ಯಾಪಕರೊಂದಿಗೆ ಕೃಷಿ ಕುರಿತು ಚರ್ಚಿಸಿದ್ದಾರೆ. ಇಷ್ಟೆಲ್ಲ ಮಾಡಿದ ನಂತರ ಕಿವಿ ಬೇಸಾಯಕ್ಕೆ ಮುಂದಾಗಿದ್ದಾರೆ. ಬಳಿಕ 2014ರಲ್ಲಿ ತಮ್ಮ 3 ಎಕರೆ ಜಮೀನಿನಲ್ಲಿ ಕಿವಿ ಹಣ್ಣಿನ ತೋಟಗಾರಿಕೆಯನ್ನು ಪ್ರಾರಂಭಿಸಿದರು. ಈ ತೋಟದಲ್ಲಿ ಅವರು ಕಿವಿಯ ಸುಧಾರಿತ ಪ್ರಭೇದಗಳನ್ನು ನೆಟ್ಟಿದ್ದಾರೆ. 2017ರಲ್ಲಿ ಕಿವಿ ಹಣ್ಣು ಪೂರೈಕೆಗಾಗಿ ಮಂದೀಪ್ ಅವರು ವೆಬ್ಸೈಟ್ ನಲ್ಲಿ ಆನ್ಲೈನ್ ಬುಕಿಂಗ್ ಗಳನ್ನು ಆರಂಭಿಸಿದ್ದಾರೆ. ಈ ವೆಬ್ಸೈಟ್ ನಲ್ಲಿ ಖರೀದಿದಾರರಿಗೆ ಹಣ್ಣನ್ನು ಯಾವಾಗ ಕೀಳಲಾಯಿತು ಎಂಬುದು ಸೇರಿದಂತೆ ಹಲವು ಮಾಹಿತಿ ನೀಡಲಾಗಿದೆ. ನಿಧಾನವಾಗಿ ಆರಂಭವಾದ ವ್ಯಾಪಾರ ಇದೀಗ ದೇಶಾದ್ಯಂತ ಹರಡತೊಡಗಿದೆ. ಮಂದೀಪ್ಗೆ ಹೈದರಾಬಾದ್, ಬೆಂಗಳೂರು, ಪಂಜಾಬ್ ಸೇರಿದಂತೆ ವಿವಿಧ ರಾಜ್ಯಗಳಿಂದ ಕಿವಿ ಹಣ್ಣಿನ ಆರ್ಡರ್ ಗಳು ಬರುತ್ತಿವೆ. ಸದ್ಯ ಇದೀಗ 3 ಎಕರೆಯಲ್ಲಿ ವರ್ಷಕ್ಕೆ 40 ಲಕ್ಷ ಆದಾಯ ಗಳಿಸುತ್ತಿದ್ದಾರೆ. ಇನ್ನು ಡಬಲ್ ಡಿಗ್ರಿ ಮಾಡಿ ಕೃಷಿಗೆ ಇಳಿದ ಈ ಯುವಕನ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.